वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा शुक्लां ब्रह्म विचार सार परम अद्यं जगद्व्यापिनी वीणा पुस्तक धारिणी अभयद जठ्यंधकार पहं हस्ते स्फाटिकमालिकां विदधतीं पद्मासनी संस्थितां वंदे त्वं परमेश्वरीं भगवतीं बुद्धिं प्रदां शारदां अतुलित बलधामं स्वर्णशैलावदेहं धनुजवन कुशालं ज्ञानिनाम अग्रगण्यं सकल गुण निधान वानरा नाम अधीशं रघुपति प्रिय भक्तं वाद्यजं नमामि। ओम नटराजाय नमः काशीपति विश्वनाथाय नमः। ಈ ವೇದಿಕೆ ನನಗೆ ತುಂಬ ಹೊಸದಾಗಿ, ಯಾಕೆಂದರೆ ಕಾಶಿ ಕ್ಷೇತ್ರದಲ್ಲಿ ಸುಮಾರು 23 ವರ್ಷಗಳ ಕಾಲ ನಾನು ಇದ್ದವನು. ಆದರೆ ಈ ಲೋಕ ನನ್ನ ಆರಾಧ್ಯ ದೇವತೆ ಲೋಕ ಅಂತ ಹೇಳ್ಬೋದು. ಯಾಕೆಂದರೆ ಈ ಎಲ್ಲ ನಟರಿಗೂ ನಟರಾಜ ಯಾರಂದರೆ ನಿಮಗೆಲ್ಲರಿಗೂ ಗೊತ್ತು. ಅವ್ರದ್ದು ಒಂದು ಹೆಸರು, ಸಾವಿರಾರು ಹೆಸರುಗಳಲ್ಲಿ ಅವ್ರದ್ದು ಹೆಸರು ನಟರಾಜ ಅಂತ ಹೇಳ್ತಾರೆ. ನಟರಾಜ ರಾಜ ನಮೋಸ್ತುತೆ ಅಂತೇಳಿ ಒಂದು ಸ್ತುತಿ ಕೂಡ ಇದೆ. ವಿಶ್ವನಾಥ ಶಿವ. ಮತ್ತು ನಾನು ಸ್ವಲ್ಪ, ಯಾಕೆಂದ್ರೆ ಸಂಸ್ಕೃತ ಶಬ್ದ ಕಡೆ ಬಹಳಷ್ಟು ಗಮನ ಕೊಡ್ತದೆ. ಈ ಪಿಕ್ಚರ್ ಹೆಸರು ಎನ್ ಟಿ ಆರ್ ಅಲ್ಲ, ಎನ್ ಟಿ ಆರ್. ಎನ್ ಅಂದ್ರೆ ನಟ, ಟಿ ಅಂದ್ರೆ ವಿಶೇಷವಾಗಿರೋ ತತ್ವ ಅಂತ ಹೇಳಬಹುದು. ಎನ್ ಅಂದ್ರೆ ನಟ, ಎನ್ ಟಿ ನಟ. ಆರ್ ಅಂದ್ರೆ ರಾಜ, ಅಂದ್ರೆ ನಟರಾಜ. ಅಂದ್ರೆ ಈ ಫಿಲ್ಮ್ ಎಲ್ಲಾ ಫಿಲ್ಮ್ನ ರಾಜ ಆಗ್ಬಹುದು, ಆಗ್ಬೇಕನ್ನುವಂಥದ್ದು ಅಥವಾ ಆಗ್ಬೇಕಂತೇಳಿ ಆ ವಿಶ್ವನಾಥ ನನ್ನಲ್ಲಿ ಮೂಲ ನಟರಾಜನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದ್ರೆ ಯಾರು ಕೂಡ ಪ್ರಪ್ರಥಮವಾಗಿ ಮೇಲಿಂದನೇ ನಟರಾಜ ಬರಲ್ಲ. ಎಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ತರ ಆಗಲ್ಲ. ಆದ್ರೂ ಕೂಡ ತುಂಬಾ ದುಃಖ ಆಗ್ತದೆ, ನಮ್ಮ ಪುನೀತ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಅವರು ಮಾಡಿರುವಂತ ಕಾರ್ಯ ನಮ್ಮೆಲ್ಲರೂ ಕೂಡ ಆದರ್ಶವಾಗಿರುವಂಥದ್ದು. ಎಲ್ಲ ನಮ್ಮಂತ ಸಾಧಕರಿಗೆ, ಸಾಧುಗಳಿಗೆ ಕೂಡ ಎಷ್ಟು ಧಾರ್ಮಿಕ ಕಾರ್ಯಗಳು, ಅವ್ರು ಮಾಡಿರುವಂತ ಗೋಶಾಲೆ ಆಗಲಿ, ಬಡ ಮಕ್ಕಳಿಗೆ ಒಂದು ಸಹಕಾರಿ ಆಗಲಿ, ಅಥವಾ ಅಂಗವಿಕಲರಿಗೆ ಆಗಲಿ, ಅಂಧ ಮಕ್ಕಳಿಗಾಗಲಿ, ಅನಾಥಾಶ್ರಮ ಆಗಲಿ, ಒಂದು ದೊಡ್ಡ ಪರೋಪಕಾರ ಮಾಡಿರುವಂತಹ ಕೆಲಸ ಇದು. ಖಂಡಿತವಾಗಿ ಅವರೆಲ್ಲರೂ ನಮ್ಮ ಕರ್ನಾಟಕದ ಎಲ್ಲ ಒಂದು ಸಾಧಕರಿಗೆ, ಯುವಕರಿಗೆ ಆದರ್ಶ ಅಂತೇಳಿ ನಾನು ಹೇಳಬಲ್ಲೆ. ಹೀಗಾಗಿ ನಟರಾಜ ಅನ್ನುವಂಥದ್ದು ಫಿಲ್ಮ್ ಅಂದರೆ ಎನ್ ಟಿ ಆರ್, ಇದು ಒಳ್ಳೆ ಫಿಲ್ಮ್ ಆಗಲಿ, ಒಳ್ಳೆ ಪಬ್ಲಿಸಿಟಿ ಆಗಲಿ, ಎಲ್ಲ ಜನರಿಗೆ ಮೆಚ್ಚುಗೆಯಾಗುವಂಥ ಇದು ಫಿಲ್ಮ್ ಆಗಲಿ ಅಂತ ಹಾರಿಸುತ್ತ ನಮ್ಮ ಭರತ್ ಅವರು ಕೂಡ, ಭರತ್ ಕುಮಾರ್ ಬಂದಿದ್ರು, ಭರತ್ ಗೌಡರು ಕೆಲವು ದಿನಗಳ ಹಿಂದೆ ಆಶ್ರಮಕ್ಕೆ ಹೇಳ್ತಾ ಇದ್ರು, ಹಿಂಗೆ ಮಾಡ್ತಾ ಇದ್ರು ಸರ್ ಸ್ವಾಮೀಜಿ ಅಂತೇಳಿ, ಒಳ್ಳೇದಾಗಲಿ ಅಂತೇಳಿ ನಾವು ಹಾರಿಸ್ತೀವಿ. ಜೊತೆ ಜೊತೆಗೆ ನಮ್ಮ ಗಣೇಶರ ಕೇಸರಕರು ಕೂಡ ಒಳ್ಳೆ ಸಮಾಜ ಸೇವಕರು, ಒಳ್ಳೆ ಫಿಲ್ಮ್ ಆರ್ಟಿಸ್ಟ್ರು, ಅವರು ಕೂಡ ಬಹಳಷ್ಟು ನಮ್ರತೆಯಿಂದ ನಮಗೆ ಹೇಳಿದ್ರು, ಸ್ವಾಮೀಜಿ ನಿಮ್ಮ ಅಮೂಲ್ಯವಾಗಿರುವಂಥ ಸಮಯ ನಮಗೆ ಇವತ್ತು ಬೇಕಂತೇಳಿ, ಆಯ್ತಪ್ಪ ಅಂತ ಹೇಳಿದೀವಿ. ಹೀಗಾಗಿ ಎಲ್ಲರಿಗೂ ಶುಭ ಹಾರಿಸುತ್ತಾ ಇಲ್ಲಿ ಮೇಲೆ ಸ್ಟೇಜ್ ಮೇಲೆ ಕುತ್ತಿಕೊಂಡಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಸಮಸ್ತ ನಟರಿಗೂ ಹಾಗೂ ಅಭಿಮಾನಿಗಳಿಗೂ ಆ ವಿಶ್ವನಾಥ, ಆ ನಟರಾಜ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಸ್ತು. ಹರಿಯೋ. ಧನ್ಯವಾದ ಗುರುಜಿ.